ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಭೂಮಿ ಲೋಕ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬ ಡಿಮ್ಯಾಂಡ್ ಇರುವ ಒಂದು ಪ್ರಾಡಕ್ಟ್ ಬಗ್ಗೆ ತಿಳಿಸಿಕೊಡುತ್ತೇನೆ ಈ ಪ್ರಾಡಕ್ಟನ್ನು ಸಾಕಷ್ಟು ಕಡೆಗಳಲ್ಲಿ ಯೂಸ್ ಮಾಡ್ತಾರೆ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಯೂಸ್ ಮಾಡ್ತಾರೆ ಚಿಕ್ಕ ಪುಟ್ಟ ಪಾರ್ನ್ ಶಾಪ್ಗಳಲ್ಲೂ ಕೂಡ ಇವುಗಳನ್ನು ಯೂಸ್ ಮಾಡ್ತಾರೆ ಈ ಬಿಸ್ನೆಸ್ ಮಾಡೋದಕ್ಕೆ ನಿಮಗೆ ರಾ ಮಟೀರಿಯಲ್ಸ್ ಎಲ್ಲ ಕಡೆಗಳಲ್ಲಿ ಈಸಿಯಾಗಿ ದೊರೆಯುತ್ತೆ ಆ ಬಿಸ್ನೆಸ್ ಯಾವುದು ಅಂದರೆ ಟೂತ್ ಪಿಕ್ ಮೇಕಿಂಗ್ ಬಿಸ್ನೆಸ್ ಈ ಟೂತ್ ಪಿಕ್ಗಳನ್ನು ಸಾಕಷ್ಟು ಜನರು ಯೂಸ್ ಮಾಡ್ತಾರೆ ಇದು ಚಿಕ್ಕ ಪ್ರಾಡಕ್ಟ್ ಆದರೂ ಕೂಡ ಈ ಟೂತ್ ಪಿಕ್ಗಳು ತುಂಬ ಯೂಸ್ಫುಲ್ ಆಗಿವೆ ಕೆಲವೊಂದು ಫುಡ್ಗಳನ್ನು ತಿನ್ನೋದಕ್ಕೆ ಇವುಗಳನ್ನು ಯೂಸ್ ಮಾಡ್ತಾರೆ ಉದಾಹರಣೆಗೆ ಗೋಬಿ ಮಂಚೂರಿ ಇರ್ಬೋದು ಚಿಕನ್ ಕಬಾಬ್ ಮತ್ತು ಇಲ್ಲಿ ಪ್ಯಾಕಿಂಗ್ ಪ್ಯಾಕಿಂಗಿಗೆ ಕೂಡ ಇವುಗಳನ್ನು ಯೂಸ್ ಮಾಡ್ತಾರೆ ನಾನು ನಿಮಗೆ ಈ ಟೂತ್ ಪಿಕ್ಗಳನ್ನು ಯಾವ ರೀತಿ ತಯಾರಿಸುವುದು ರಾ ಮೆಟೀರಿಯಲ್ಸ್ ಏನು ಬೇಕಾಗತ್ತೆ ಯಾವೆಲ್ಲ ಗಳು ಬೇಕು ಮತ್ತು ನಿಮಗೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಮತ್ತು ಈ ಬಿಸ್ನೆಸ್ನಲ್ಲಿ ಪ್ರಾಫಿಟ್ ಎಷ್ಟಾಗತ್ತೆ ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸಿಕೊಡುತ್ತೇನೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಬಿಸ್ನೆಸ್ ಮಾಡೋದಕ್ಕೆ ಬೇಕಾಗುವಂಥ ರಾ ಮೆಟೀರಿಯಲ್ಸ್ ನಿಮಗಿಲ್ಲಿ ಮೇನ್ ರಾ ಮೆಟೀರಿಯಲ್ಸ್ ಅಂದರೆ ಅದು ವುಡ್ ಬೇಕಾಗುತ್ತೆ ಇಲ್ಲಿ ನಿಮಗೆ ಬಂಬು ಆಗಿರಬಹುದು ಅಥವಾ ಬೇರೆ ಯಾವುದೇ ಕಟ್ಟಿಗೆಯನ್ನು ಕೂಡ ನೀವು ಇಲ್ಲಿ ಯೂಸ್ ಮಾಡಬಹುದು ಈ ಕಟ್ಟಿಗೆಗಳನ್ನು ನೀವು ಕಟ್ಟಿಗೆ ಅಡ್ಡೆಗಳಲ್ಲಿ ಖರೀದಿಸ್ಕೊಳ್ಬಹುದು ಇಲ್ಲಿ ಖರೀದಿಸಿದರೆ ಅವರು ನಿಮಗೆ ಕಟ್ಟಿಗೆಯನ್ನು ನೀಟಾಗಿ ಕಟ್ ಮಾಡಿ ಕೊಡ್ತಾರೆ ಅಥವಾ ನೀವೇ ಈ ಬಂಬುಗಳನ್ನು ಖರೀದಿಸ್ಕೊಂಡು ಬಂದು ನೀವೇ ಕೂಡ ಕಟ್ ಮಾಡಬಹುದು ಇನ್ನು ಪ್ಯಾಕಿಂಗ್ ಮಟೀರಿಯಲ್ಸ್ ಪಿ ಪಿ ಕವರ್ಗಳಲ್ಲಿ ಪ್ಯಾಕಿಂಗ್ ಮಾಡಬಹುದು ಅಥವಾ ಪ್ಲಾಸ್ಟಿಕ್ ಜಾರ್ಗಳಲ್ಲೂ ಕೂಡ ನೀವು ಇವುಗಳನ್ನು ಪ್ಯಾಕಿಂಗ್ ಮಾಡಬಹುದು ಇನ್ನು ಈ ಬಿಸ್ನೆಸ್ ಮಾಡೋದಕ್ಕೆ ಬೇಕಾಗುವಂಥ ಮಷಿನರಿಗಳು ನಿಮಗೆ ಇಲ್ಲಿ ಎರಡು ಮಷಿನ್ಗಳು ಬೇಕಾಗತ್ವೆ ಒಂದು ವುಡ್ ಕಟಿಂಗ್ ಮಷಿನ್ ಎರಡನೇದು ಪಿಕ್ ಮೇಕಿಂಗ್ ಮಷಿನ್ ಈ ವುಡ್ ಕಟ್ಟಿಂಗ್ ಮಷಿನ್ ನಿಮಗೆ ಮೂವತ್ತೈದು ಸಾವಿರದಿಂದ ಐವತ್ತು ಸಾವಿರದವರೆಗೂ ಇದೆ ಈ ಮಷೀನಲ್ಲಿ ನೀವು ಕಟ್ಟಿಗೆಯನ್ನು ತುಂಬ ತಿಳುವಾಗಿ ಕಟ್ ಮಾಡಿಕೊಳ್ಬಹುದು ಇನ್ನು ಎರಡನೇ ಟೂತ್ ಪಿಕ್ ಮೇಕಿಂಗ್ ಮಷಿನ್ ಈ ಮಷಿನ್ ಕಾಸ್ಟು ಒಂದು ಲಕ್ಷ ಇಪ್ಪತ್ತು ಸಾವಿರದಿಂದ ಏಳು ಲಕ್ಷದವರೆಗೂ ಇದೆ ಈ ಟೂತ್ ಟೂತ್ಪಿಕ್ಗಳನ್ನು ಫೈನಲ್ ಪ್ರಾಡಕ್ಟ್ ರೆಡಿ ಆಗುತ್ತೆ ಈ ಮಷೀನಲ್ಲಿ ನೀವು ಮೋಲ್ಡ್ಗಳನ್ನು ಚೇಂಜ್ ಮಾಡೋ ಮುಖಾಂತರ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ನಲ್ಲಿ ನೀವು ಕಟ್ಟಿಂಗನ್ನು ಮಾಡ್ಕೊಳ್ಬಹುದು ಈ ಮಷೀನಲ್ಲಿ ನೀವು ಉದಿನ ಕಡ್ಡಿ ಸ್ಟಿಕ್ಗಳನ್ನು ರೆಡಿ ಮಾಡ್ಕೊಳ್ಬಹುದು ಐಸ್ ಕ್ರೀಮ್ ಸ್ಟಿಕ್ಗಳನ್ನು ಕೂಡ ರೆಡಿ ಮಾಡ್ಕೊಳ್ಬಹುದು ಈ ಮಷಿನ್ಗಳಲ್ಲಿ ಸ್ಮಾಲ್ ಮಷಿನ್ಗಳಿವೆ ಮತ್ತು ಹ್ಯಾವಿ ಮಷಿನ್ಗಳು ಕೂಡ ಇವೆ ನೀವು ಇಲ್ಲಿ ಸ್ಮಾಲ್ ಮಷೀನನ್ನು ಬಳಸ್ಕೊಂಡ್ರೆ ಮನೆಯಲ್ಲಿ ಯೂಸ್ ಮಾಡತಕ್ಕಂಥ ಕರೆಂಟನ್ನು ಇಲ್ಲಿ ನೀವು ಯೂಸ್ ಮಾಡಿಕೊಂಡು ಮಷೀನನ್ನು ವರ್ಕ್ ಮಾಡಬಹುದು ಈ ರೀತಿಯಾಗಿ ರೆಡಿಯಾಗಿರ್ತಕ್ಕಂಥ ಟೂತ್ ಪಿಕ್ಗಳನ್ನು ಪ್ಯಾಕಿಂಗ್ ಮಾಡಿ ನೀವು ಸೇಲಿಂಗ್ ಮಾಡಬೇಕಾಗತ್ತೆ ಇನ್ನು ಇನ್ವೆಸ್ಟ್ಮೆಂಟ್ ಈ ಬಿಸ್ನೆಸ್ಸನ್ನು ನೀವು ಹೆವಿ ಮಶಿನ್ಗಳನ್ನು ಖರೀದಿಸ್ಕೊಂಡು ಸ್ಟಾರ್ಟ್ ಮಾಡಿದರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ ಅಥವಾ ಸ್ಮಾಲ್ ಮಷಿನ್ಗಳನ್ನು ಖರೀದಿಸಿಕೊಂಡ್ರೆ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗುತ್ತೆ ನೀವು ಎರಡು ಲಕ್ಷದಿಂದ ಎಂಟು ಲಕ್ಷದವರೆಗೂ ಈ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಬಹುದು ಇನ್ನು ಪ್ರಾಫಿಟ್ ಒಂದು ಟೂತ್ ಟೂತ್ಪಿಕ್ ಬಾಕ್ಸ್ನಲ್ಲಿ ಏಳ್ನೂರರಿಂದ ಎಂಟುನೂರು ಸ್ಟಿಕ್ಗಳು ಇರ್ತವೆ ಒಂದು ಬಾಕ್ಸ್ ರೇಟ್ ಬಂದು ಎಪ್ಪತ್ತೈದರಿಂದ ತೊಂಬತ್ತೈದು ರೂಪಾಯಿವರೆಗೂ ಇದೆ ಇಲ್ಲಿ ಕ್ವಾಲಿಟಿ ಮೇಲೆ ರೇಟ್ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಒಂದು ಬಾಕ್ಸ್ ರೆಡಿ ಆಗೋದಕ್ಕೆ ನಿಮಗೆ ಇಪ್ಪತ್ತು ರೂಪಾಯಿ ಖರ್ಚಾಗತ್ತೆ ಅದನ್ನು ನೀವು ಹೋಲ್ಸೇಲ್ ಶಾಪ್ಗಳಲ್ಲಿ ನಲ್ವತ್ತು ರೂಪಾಯಿಗೆ ಒಂದರಂತೆ ಸೇಲಿಂಗ್ ಮಾಡಬೇಕು ರಿಟೇಲ್ ಶಾಪ್ಗಳಲ್ಲಾದರೆ ಐವತ್ತು ರೂಪಾಯಿಗೆ ಒಂದರಂತೆ ಕೂಡ ನೀವು ಸೇಲಿಂಗ್ ಮಾಡಬಹುದು ಒಂದು ಬಾಕ್ಸ್ನಿಂದ ನಿಮಗೆ ಇಪ್ಪತ್ತು ರೂಪಾಯಿ ಪ್ರಾಫಿಟ್ ಆಗುತ್ತೆ ಡೈಲಿ ನೀವು ಒಂದು ನೂರು ಬಾಕ್ಸ್ಗಳನ್ನು ಸೇಲಿಂಗ್ ಮಾಡಿದರೆ ನಿಮಗೆ ಎರಡು ಸಾವಿರ ಪ್ರಾಫಿಟ್ ಆಗುತ್ತೆ ತಿಂಗಳಿಗೆ ಅರವತ್ತು ಸಾವಿರ ಪ್ರಾಫಿಟ್ ಇದರಲ್ಲಿ ನೀವು ಮಾರ್ಕೆಟಿಂಗ್ ಖರ್ಚು ಅಂತ ಒಂದು ಹತ್ತು ಸಾವಿರ ತೆಗೆದರೂ ನಿಮಗೆ ಐವತ್ತು ಸಾವಿರ ಪ್ರಾಫಿಟ್ ಆಗತ್ತೆ ಇನ್ನು ಮಾರ್ಕೆಟ್ ನಿಮ್ಮ ಪ್ರಾಡಕ್ಟನ್ನು ನೀವು ಹೋಟೆಲ್ಗಳಲ್ಲಿ ಸೇಲಿಂಗ್ ಮಾಡಬಹುದು ಪಾನ್ ಶಾಪ್ಗಳಿಗೆ ಮತ್ತು ಆನ್ಲೈನಲ್ಲೂ ಕೂಡ ನೀವು ಪ್ರಾಡಕ್ಟನ್ನು ಸೇಲಿಂಗ್ ಮಾಡಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಟೂತ್ ಪಿಕ್ ಮೇಕಿಂಗ್ ಬಿಸ್ನೆಸ್ಸನ್ನು ಹೇಗೆ ಸ್ಟಾರ್ಟ್ ಮಾಡುವುದು ಅಂತ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ಬಿಸ್ನೆಸ್ ರಿಲೇಟೆಡ್ ವಿಡಿಯೋಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ಬಿಸ್ನೆಸ್ ಮಾಹಿತಿಯೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರ